बसवन बागेवाड़ी बसवन बागेवाड़ी अद्वे नाटी तली सो नि मरी नोड़े ताई शुद्ध बंदर सो ऐन ना यु हालाव बेवण अस्ट चेना सो इत प्रेग्नेंसी सेक्शन सो कंप्लीट ताई मरी सेपरेट हाकी ಕೆಲವು ಒಂದು ವೀಕ್ ಇರುವಂತ ತಾಯಿಗಳನ್ನ ಏನು ಮಾಡ್ತೀವಿ ಹೊರಗಡೆ ಬಿಟ್ಟಿದ್ದೀವಿ ಸೊ ಅವಕ್ಕೆ ನೀವು ಅಲ್ಲಿ ಶೆಡ್ಡಿಂದ ಆಚೆ ನೋಡಿದ್ರೆ ಸೊ ಅವಕ್ಕೆ ಸಪ್ರೇಟಾಗಿ ಫುಡ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಮತ್ತು ಅದಕ್ಕೆ ಏನಾದರೂ ಸಪ್ರೇಟಾಗಿ ಮೆಡಿಸಿನ್ ಏನಾದರೂ ಅಥವಾ ಮಿನರಲ್ ಮಿಕ್ಸ್ಚರ್ಸ್ ಕೊಟ್ಟು ಸೊ ಅವನ್ನ ಸ್ವಲ್ಪ ರೆಡಿ ಮಾಡ್ಕೋಬೇಕು ಯಾಕಂದರೆ ತಾಯಿ ವೀಕ್ ಆದರೆ ನೆಕ್ಸ್ಟ್ ಬ್ರೀಡಿಂಗ್ಗೆ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಸೊ ಇದೊಂದು ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲೆಲ್ಲ ಬರೀ ತಾಯಿ ಮಕ್ಕಳು ಸೊ ಇದು ಫುಡ್ ಟ್ರೇಗೆ ಯೂಶ್ವಲಿ ಹೊರಗಡೆ ಇಡ್ತಿದ್ವಿ ತಾಯಿ ಮಕ್ಕಳು ಇರೋದ್ರಿಂದ ಒಳಗಡೆ ಇಟ್ಟಿದ್ವಿ ಸೊ ಬಟ್ ಮರಿಗಳು ಊಟ ತಿನ್ನಕ್ಕೆ ಊಟ ತಿನ್ನಕ್ಕೆ ಹೋಗಿ ಸೊ ಇದ್ರಲ್ಲಿ ತೊಂದರೆ ಮಾಡ್ಕೊಳಕ್ಕೆ ಅಂತ ಒಳಗಡೆನೆ ಇಲ್ಲೇ ಬರುತ್ತೆ ಬರುತ್ತೆ ಹಾಲು ಸಪ್ರೇಟ್ ಮೂರು ಮರಿ ಇರೋದ್ರಿಂದ ಒಂದು ಹಾಲು ಸಾಕಾಗುತ್ತೆ ಬಾಟ್ಲ್ ಇದಕ್ಕೆ ಸಪ್ರೇಟ್ ಆಗಿ ಬಾಟ್ಲ್ ಹಾಲು ಕೊಡಿಸ್ತಾ ಇದೀವಿ ಮೂರು ಮರಿ ಕೊಟ್ಟಿದೆ ಇದಕ್ಕೆ ಸೊ ಒಂದಕ್ಕೆ ಹಾಲು ಸಾಕಾಗದಿರುತ್ತೆ ಬಾಟ್ಲ್ ಹಾಲು ಕೊಡ್ಬೇಕು ಹಂಗಾಗಿ ಇದು ಸ್ವಲ್ಪ ವೀಕ್ ಇರುತ್ತೆ ಮೂರನೇ ಮರಿ ವೀಕ್ ಇರುತ್ತೆ ಯೂಶ್ವಲಿ ಇದ್ರ ತಾಯಿ ಯಾವುದು ಸರ್ ಇದ್ರದ್ದು ತಾಯಿ ಸಿಸ್ಟರ್ಸ್ ಮೂರು ಹೆಣ್ಮರಿ ಕೊಟ್ಟಿದೆ ಏನ್ ತಳಿ ಸರ್ ಇದು ಇದು ರಾಮ್ ಬುಲೆಟ್ ತಳಿ ಇದು ರಾಮ್ ಬುಲೆಟ್ ಹೆಣ್ಣು ಗಂಡ ಆ ಕಡೆ ಇದೆ ಮುಂದೆ ಇದೆ ತೋರಿಸ್ತೀನಿ ಇದು ಎರಡು ಡಾರ್ಪರ್ಗೆ ಡಾರ್ಪರ್ ವಿತ್ ರಾಮ್ ಬುಲೆಟ್ ಕ್ರಾಸ್ ಆಗಿ ಹುಟ್ಟಿರುವಂತ ಹೆಣ್ಣುಗಳಿವೆ ಇದು ಸೊ ಈ ಹೆಣ್ಣುಗಳಿಗೆ ಮತ್ತೆ ಡಾರ್ಪರ್ ಇಂದ ಕ್ರಾಸ್ ಮಾಡಿಸಿದ್ವಿ ಆ ಡಾರ್ಪರ್ ಇಂದ ಕ್ರಾಸ್ ಮಾಡಿಸ್ತಾ ಹುಟ್ಟಿರುವಂತ ಮರಿಗಳಿವೆ ಎರಡು ಸೊ ಅಪ್ರಾಕ್ಸಿಮೇಟ್ ಇದೊಂದು 80% ಬ್ಲಡ್ ಲೈನ್ ಡಾರ್ಪರ್ ಬಂದಿದೆ ಈಗ ಸೊ ಇದೆರಡು ಮರಿಗೆ ಸೊ ಅದ್ರ ಫಿಸಿಕಲ್ ಅಪಿಯರೆನ್ಸ್ ಅಲ್ಲೇ ನಿಮ್ಗೆ ಅದು ಗೊತ್ತಾಗುತ್ತೆ ಮರಿ ಡಿಫ್ರೆನ್ಸ್ ನಾರ್ಮಲ್ ಈಗ ಈ ಮರಿ ನೋಡಿದ್ರೆ ನೀವು ಇಟ್ಕೊತೀನಿ ಈಗ ನಮ್ಮ ಫಿಸಿಕಲ್ ಅಪಿಯರೆನ್ಸಸ್ ಅಲ್ಲೇ ಗೊತ್ತಾಗುತ್ತೆ ಇದು ಡಾರ್ಪರ್ ಮರಿ ಡಾರ್ಪರ್ ನೋಡಿರೋರಲ್ಲ ಸೊ ನಮಗೆ ಹುಟ್ಟುತ್ತಾನೆ ಒಳ್ಳೆ ಗುಳಿ ಮರಿ ಇದ್ದಂಗೆ ಇರುತ್ತೆ ಅದು ಹಂಗಿದೆ ಸೊ ಎರಡು ಪಟ್ಲಿ ಇದೆ ಇದು ರಾಮ್ ಬುಲೆಟ್ ಪಟ್ಲಿ ಒಂದು ರಾಮ್ ಬುಲೆಟ್ ಪಟ್ಲಿ ನಾಟಿ ಜೊತೆ ಕ್ರಾಸಿಂಗ್ ಮಾಡಿಸ್ಲಿಕ್ಕೆ ಅಂತ ನಾಲ್ಕು ಹೆಣ್ಣ ಬಿಟ್ಟಿದ್ದೀನಿ ಇದು ಟ್ರಯಲ್ ಪೀರಿಯಡಲ್ಲಿ ಇದೆ ಈಗ ಒಂದಾಗಲೇ ಕನ್ಸೀವ್ ಆಗಿದೆ ಸೊ ಯೂಶ್ವಲಿ ಹೇಳ್ತಾರೆ ನಾಟಿ ಕುರಿಗೆ ರಾಮ್ ಬುಲೆಟ್ ಕ್ರಾಸ್ ಮಾಡಿಸಿದ್ರೆ ಮರಿ ತಡಿಯೆಲ್ಲ ತೀರ್ಕೊಂಬಿಡುತ್ತೆ ಅಂತೆಲ್ಲ ಸೊ ನಾನು ಸುಮಾರು ಕಡೆ ಹೋಗಿ ಬಂದಿದ್ದೀನಿ ಕೇಳಿದ್ದು ಮಾತಾಡಿದ್ದೀನಿ ಸೊ ಇಲ್ಲ ತಡಿಯುತ್ತೆ ಅದು ಆ್ಯಕ್ಚುಲಿ ಮರಿಗಳು ತಡೀತವೆ ಸೊ ಮಾಡ್ಬೋದು ನಾವು ಜನ ಏನು ಹೇಳ್ತಾರೆ ಅದು ಮರಿ ಹುಟ್ಟುತ್ತಾನೆ 5 kg 6 kg ಇರುತ್ತೆ ಅದೆಲ್ಲ ಸುಳ್ಳು ಮರಿ ಏನು ಗ್ರೋತ್ ತಾಯಿ ಹೊಟ್ಟೆ ಹೆಂಗಿರುತ್ತೋ ಅದಕ್ಕೆ ತಕ್ಕಂಗೆ ಗ್ರೋತು ಇರುತ್ತೆ ಆ ಮರಿ ತಡಿಯುತ್ತೆ ಬಟ್ ಸ್ವಲ್ಪ ಹೈಟಾಗಿ ಜಂಪ್ ಆಗಿರೋವಂಥದ್ದು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಅದೊಂದು ಟ್ರಯಲ್ ಮಾಡ್ತಾ ಇದ್ದೀನಿ ಸೊ ಈಗ ಇದಾದ್ಮೇಲೆ ನಂತರ ಸೊ ನನ್ನ ಮರಿ ಹಾಕಿರೋವಂಥ ಹೆಣ್ಣುಗಳನ್ನ ಕೂಡ ಒಂದೆರಡು ಇದ್ರ ಜೊತೆ ರಾಮ್ ಬುಲೆಟ್ ಜೊತೆ ಕ್ರಾಸಿಂಗ್ ಮಾಡಿಸ್ಬೇಕು ಅಂತಿದ್ದೀನಿ ರಾಮ್ ಬುಲೆಟ್ ಪಟ್ಲಿ ಜೊತೆ ಅದಾದಮೇಲೆ ನಾಟಿದು ನಂದು ಪಟ್ಲಿ ಇದೆ ನಾಟಿ ಪಟ್ಲಿ ಒಂದಿದೆ ಸೊ ಅದರದ್ದು ಮಾಮೂಲಿ ಮರಿ ಬ್ರೀಡಿಂಗ್ಗೆ ನನಗಿದೆ ಅಪ್ರಾಕ್ಸಿಮೇಟ್ ಪಟ್ಲಿ ಇದೆ ಸೊ ಬಟ್ ಅದು ಬಿಟ್ಟು ಇದೊಂದು ಅಡ್ವಾಂಟೇಜು ಇದಾಗಿ ನನಗೆ ಪ್ರಾಬ್ಲಿ ಇನ್ನೇ ಇಯರ್ ಡೌನ್ ಈಗ ಡಾರ್ಪರ್ ಮರಿಗಳೇನೆರಡು ಪಟ್ಲಿ ಮರಿ ಇದೆಯಲ್ಲ ಅದು ಬೈ 1 year ಅಪ್ರಾಕ್ಸಿಮೇಟ್ ಅವು ರೆಡಿ ಆಗ್ತವೆ ಸೊ ಅದರಲ್ಲಿ ಕ್ರಾಸಿಂಗ್ ಆದರೆ ಡಾರ್ಪರ್ ಅಂತ ಏನಕ್ಕೆ ಅಂತಾರೆ ಅಂದರೆ ಗ್ರೋತ್ ರೇಟ್ ಬೇಗ ಸೊ ನಾವು ನಾಟಿ ಮರಿ ಸಾಕಿ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಮಾರುವಂಥ ಮರಿಗಳನ್ನ ಡಾರ್ಪರ್ ಜೊತೆ ಕ್ರಾಸಿಂಗಲ್ಲಿ 6 to 7 months ಮಾರ್ಬೋದು ಸೊ ಮೀಟ್ ಬೇಗ ಗ್ರೋ ಆಗೋದ್ರಿಂದ ಅದು ಸೊ ಅದು ಅಡ್ವಾಂಟೇಜ್ ಇರುತ್ತೆ ರೈತರಿಗೆ ಸೊ ಹಂಗಾಗಿ ಡಾರ್ಪರ್ಗೆ ತುಂಬ ಬೇಡಿಕೆ ಬರ್ತಾ ಇದೆ ಈಗಿನ
ಇದು ನಾಟಿ ಪಟ್ರಿಗಳು